ಅಲ್ಲ ಅನೇಕ ಪ್ರಕರಣಗಳಲ್ಲಿ ಹೋಮ್ ಮಿನಿಸ್ಟರ್ ಫೇಲ್ ಆಗಿದ್ದಾರೆ ಇದೊಂದೇ ಪ್ರಕರಣ ಅಲ್ಲ ಯು ಟೇಕ್ ಮೈಸೂರಿನಲ್ಲಿ ನಡೆದಿತ್ತಲ್ಲ ಗ್ಯಾಂಗ್ ರೇಪ್ ಅವತ್ತಿನಿಂದ ಇವತ್ತಿನವರೆಗೆ ತಕೊಳ್ಳಿ ಎಲ್ಲ ಪ್ರಕರಣಗಳಲ್ಲೂ ಕೂಡ ಹೋಮ್ ಮಿನಿಸ್ಟರ್ ಮಿಸರಬಲಿ ಫೇಲ್ಡ್ ಸಿ 144 ಸೆಕ್ಷನ್ ಹಾಕ್ತಾರೆ ಅದು ಉಲ್ಲಂಘನೆ ಆಗುತ್ತೆ ವಾಟ್ ಆಕ್ಷನ್ ಯಾಸ್ ಟೇಕನ್ ಮಿನಿಸ್ಟ್ರೇ ಅವ್ರ ಸರ್ಕಾರದ ಮಿನಿಸ್ಟ್ರೇನೆ ಉಲ್ಲಂಘನೆ ಮಾಡ್ತಾರೆ ಕೇಂದ್ರದ ಮಂತ್ರಿ ಕೂಬಾ ಅವರೇ 144 ಸೆಕ್ಷನ್ ಉಲ್ಲಂಘನೆ ಮಾಡ್ತಾರೆ ವಾಟ್ ಆಕ್ಷನ್ ದೇ ಹ್ಯಾವ್ ಟೇಕನ್ ದಟ್ ಮೀನ್ಸ್ ಟು ಸೇ ಈಸ್ ಎ ವೀಕ್ ಹೋಮ್ ಮಿನಿಸ್ಟರ್ ವೀಕ್ ಚೀಫ್ ಮಿನಿಸ್ಟರ್ ಸೊ ಅದಕ್ಕೆ ಹೇಳಿದ್ದು ನಾನು ದೇರ್ ಇಸ್ ನೋ ಗೌರ್ಮೆಂಟ್ ದೇರ್ ಇಸ್ ನೋ ಲಾ ಅಂಡ್ ಆರ್ಡರ್ ಯು ಹ್ಯಾವ್ ಟು ಒಬೇ ದಿ ಲಾ ಆಫ್ ದಿ ಲ್ಯಾಂಡ್ ಹೌದಲ್ಲ ಮತ್ತೆ ಅಲೆ ಬಂದ್ ಬಹಳ ದಿನ ಆಯ್ತು ಆಡಳಿತ ವಿರೋಧಿ ಅಲೆ ಬಂದ್ ಬಹಳ ಜನ ಎಲ್ಲ ಜನ ಈಗ ಕಾಯ್ತಾ ಇದಾರೆ ಅಸೆಂಬ್ಲಿ ಎಲೆಕ್ಷನ್ ಯಾವ ಬರ್ತದೆ ಅಂತ ಕಾಯ್ತಾ ಇದಾರೆ ಬಿಜೆಪಿ ಕಿತ್ ಕೆಸಿಲಿಕ್ಕೆ ಕಾಯ್ತಾ ಇದ್ದಾರೆ ಸಂತೋಷ್ ಅವ್ರು ಹೇಳೋ ಪ್ರಕಾರ ಈಗಿನ ಮುಖಗಳನ್ನ ಹಾಕೊಂಡು ಹೋದ್ರೆ ನಮ್ಗೆ ಹೊಡೆತ ಬಿಡುತ್ತೆ ಅದಕ್ಕೆ ಹೊಸ ಮುಖಗಳನ್ನ ಹಾಕಬೇಕು ಅದಕ್ಕೆ ಬಸವರಾಜ್ ಬದಲಾಯಿಸಬೇಕು ಅಂತ ಯಾಕೆಂದ್ರೆ ಬಸವರಾಜ್ ಆರ್ ಎಸ್ ಎಸ್ ನವನಲ್ಲ ಅವನು ಆರ್ ಎಸ್ ಎಸ್ ನವನಲ್ಲ ಮೂಲ ಆರ್ ಎಸ್ ಎಸ್ ಅಲ್ಲ ಒಂದು ಬಸವರಾಜ್ ಒಂದು ಬೊಮ್ಮಯ್ಯವರು ಜನತಾ ಪರಿವಾರ ಜನತಾ ನಮ್ ಜೊತೆಲೇ ಇದ್ದಪ್ಪ ನಾವು ಹೋಗುವಂತ ಹೋಗಿದ್ವ ಹೇಳಿದ್ವ ಬಿಜೆಪಿ ಹೋಗುವಂತ ಹೇಳಿದ್ವ ನಮ್ ಗರಡಿನಲ್ಲಿ ಅವ್ನು ನಮ್ತವ ಏನು ಪಟ್ಟು ಕಲೀನಿಲ್ಲ ಅವನು.